ಶ್ರೀ ಗುರುಬಸವಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮೀ ಹಬ್ಬ ದೀಪಾವಳಿಗೆ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾಯಿದ್ದೀನಿ ನೋಡಿರಿ. ಒಂದು ಸುಮಾರು ಒಂದು 150 ಗ್ರಾಮು ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ, ಒಂದು 150 ಗ್ರಾಮು ಬಾದಾಮಿ ಹುರ್ಕೊಳ್ಳೋಣ. ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ತುಂಬಾ ಚೆನ್ನಾಗಿರ್ತವೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ನೋಡಿರಿ. ಎಲ್ಲಾನು ಹುರ್ಕೊಳ್ತಾ ಇದ್ದೀನಿ. ಈಗ ಪಿಸ್ತಾ ಹಾಕ್ತಾ ಇದ್ದೀನಿ ಒಂದು 150 ಗ್ರಾಮು. ತುಂಬ ಚೆನ್ನಾಗಿರ್ತವೆ ಇವು ಕರ್ಜಿಕಾಯಿ. ಲಕ್ಷ್ಮೀ ಪೂಜೆಗೇ ಮಾಡ್ತಾಯಿದ್ದೀನಿ ನಾನು ನೋಡಿರಿ. ಒಂದು 100 ಗ್ರಾಮ್ ಕಸಕಸೆನೂ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಿಸಿಯಾದರೆ ಸಾಕು. ಇವೆಲ್ಲ ಮಿಕ್ಸ್ ಮಾಡೋಣ. ಪಿಸ್ತಾ, ಬಾದಾಮಿ, ಗೋಡಂಬಿ, ಈಗ ನೋಡಿರಿ ಕಸಕಸೆ, ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಾಕ್ತಾ ಇದ್ದೀನಿ. ಒಂದು 1/2 ಕೆಜಿ ಅಷ್ಟು ಕಡಲೆ ಮಿಕ್ಸ್ ಮಾಡೋಣ. ಈಗ ಬೆಲ್ಲ ಈ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಅದಕ್ಕೆ ಸುಮಾರು ಒಂದು 1/2 ಕೆಜಿ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ನೋಡಿರಿ. ಒಂದು 300 ಗ್ರಾಮ್ ಹಾಕಿದ್ದೀನಿ ಬೆಲ್ಲ. ಎಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತರಿ ತರಿ ಮಾಡ್ಕೋಬೇಕು. ನುಣ್ಣಗೆ ಹಾಕ್ಕೋಬಾರ್ದು. ಕರ್ಜಿಕಾಯಿ ತಿನ್ನಬೇಕಾದ್ರೆ ಅವೆಲ್ಲ ಸಿಗಬೇಕು, ಹಲ್ಲಿಗೆ ಸಿಗಬೇಕೆಲ್ಲ ಪೀಸ್ ಪೀಸು. ಆ ಥರ ಮಾಡ್ಕೋಬೇಕು. ಸ್ವಲ್ಪ ತರಿ ತರಿ ಮಾಡಿಕೊಂಡ್ರೆ ಸಾಕು. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿರಿ ಈಗ ಪುಡಿ ಮಾಡ್ಕೊಳ್ಳೋಣ. ಈಗ ಎಳ್ಳು ನಾನು ಆಗಲೇ ಹುರ್ಕೊಂಡಿರಲಿಲ್ಲ, ಈಗ ಎಳ್ಳು ಒಂದು ಸ್ವಲ್ಪ ಬಿಳಿ ಎಳ್ಳು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವನು ನೋಡಿರಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿನೂ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಎಳ್ಳೊಂದು ಎಕ್ಸ್ಟ್ರಾ ಪುಡಿ ಮಾಡಿಕೊಂಡೆ. ಅದಕ್ಕೆ ನೋಡಿರಿ ಬೆಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಪುಡಿ ಎಲ್ಲ ರೆಡಿ ಆಯ್ತಲ್ಲ ಇದು, ಅದಕ್ಕೆ ಎಳ್ಳು ಪುಡಿನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು. ಕರ್ಜಿಕಾಯಿಗೆ ಎಳ್ಳು ಹಾಕಿದರೆ ರುಚಿ ಟೇಸ್ಟು. ಅವನ್ನ ಸಪ್ರೇಟಾಗಿ ಹುರ್ಕೊಂಡು ಮಾಡಿದೆ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಎಲ್ಲ ಮಿಕ್ಸ್ ಮಾಡೋಣ ಇದನ್ನ ಚೆನ್ನಾಗೆ. ಅದು ಉಂಡುಂಡೆ ಇರುತ್ತಲ್ವ, ಅದನ್ನೆಲ್ಲ ಪುಡಿ ಪುಡಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ನೋಡಿರಿ ಪುಡಿ. ಇದು ಬಸರೆಯವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಶಕ್ತಿ ಚೆನ್ನಾಗಿರುತ್ತೆ, ಎನರ್ಜಿ ಚೆನ್ನಾಗಿರುತ್ತೆ. ಈಗ ಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿರಿ. ಕೊಬ್ಬರಿ ಮಿಕ್ಸ್ ಮಾಡೋಣ. ಕೊಬ್ಬರಿ ತುರ್ಕೋಬೇಕು. ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೋಬಾರ್ದು, ಕೊಬ್ಬರಿ ಹಂಗೆ ತುರ್ಕೊಂಡು ಮಿಕ್ಸಿಗೆ ಹಾಕ್ದಲ್ಲೇ ಹಂಗೆ ಮಿಕ್ಸ್ ಮಾಡೋಣ, ಚೆನ್ನಾಗಿರುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡೋಣ. ಈಗ ನೋಡಿರಿ ಚಿರೋಟಿ ರವೆ, ಇದಕ್ಕೆ ಕರ್ಜಿಕಾಯಿ ಮಾಡೋದಕ್ಕೆ ಕಲಿಸ್ತಾ ಇದ್ದೀನಿ ನೋಡಿರಿ. ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದನ್ನು ಕಲಿಸಿ ಸುಮಾರು ಒಂದು 2-3 ಗಂಟೆ ನೆನೆಸ್ಬಿಟ್ರೆ ತುಂಬ ಚೆನ್ನಾಗಿ ಬರ್ತಾವೆ ಕರ್ಜಿಕಾಯಿ. ನೋಡಿರಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 2-3 ಚಮಚ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕರ್ಜಿಕಾಯಿ ಚೆನ್ನಾಗಿ ಬರ್ತಾವೆ ನೋಡಿರಿ. ರವೆ ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕಲಸೋಣ. ಗಟ್ಟಿ ಕಲಿಸ್ಬೇಕು, ಹಂಗಾದರೆ ಕರ್ಜಿಕಾಯಿ ಕ್ರಿಸ್ಪಿ ಆಗಿರ್ತವೆ, ಇಲ್ಲಾಂದರೆ ಮೆತ್ತಗಿರ್ತವೆ. ಅದಕ್ಕೋಸ್ಕರ
ಒಂದೆರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಕಲಸೋದಕ್ಕಿದ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಲಸೋಣ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡೋಣ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ನ ತುಪ್ಪ ಎಲ್ಲದಕ್ಕೂ ಹಾಗಂಗೆ ಈಗ ಕಲಸೋಣ ಆದಷ್ಟು ಗಟ್ಟಿ ಕಲಸಬೇಕು ಅದು ನೆಂದರೆ ಮೆತ್ತಗಾಗುತ್ತೆ ಆಮೇಲೆ ಕರ್ಜಿಕಾಯಿನೂ ಕ್ರಿಸ್ಪಿಯಾಗಿ ಬರೋಲ್ಲ ಚೆನ್ನಾಗಿ ಗಟ್ಟಿಯಾಗಿ ಕಲಸಬೇಕು ನೋಡಿರಿ ನೋಡಿರಿ ಈಗ ಕಲಸಿದ್ದೀನಿ ಒಂದು ಎರಡು ಗಂಟೆ ನೆನೆಸೋಣ ಇಟ್ಟು ಎಲ್ಲ ಮೇಲೂ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ ಚೆನ್ನಾಗಿರ್ತವೆ ನೋಡಿರಿ ಹಿಟ್ಟು ನೆಂದಿದೆ ಒಂದು ಎರಡು ಗಂಟೆ ನೆನೆಸಿದ್ದೀನಿ ಈಗೆಲ್ಲ ಸಣ್ಣ ಸಣ್ಣ ಬಟು ಮಾಡಿಕೊಂಡು ಎಲೆ ಉಜ್ಜಿಕೊಂಡು ಕರ್ಜಿಕಾಯಿ ಮಾಡ್ತೀನಿ ಈಗ ನೋಡಿರಿ ಈಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ ನೋಡಿರಿ ಆ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ ನಾನೇನು ಅದು ಕರ್ಜಿಕಾಯಿ ಮಾಡೋ ಬಾಕ್ಸಲ್ಲಿ ಮಾಡ್ತಿಲ್ಲ ಕೈಯಲ್ಲೇ ಮಾಡ್ತಾ ಇದ್ದೀನಿ ನೋಡಿರಿ ಈ ಥರ ಎಲ್ಲ ರೌಂಡ್ ಕುಂಡೆ ಮಾಡ್ಕೋಬೇಕು ಈಗ ಎಲೆ ಸ್ವಲ್ಪ ದೊಡ್ಡ ಎಲೆ ಉಜ್ಕೊಳ್ಳೋಣ ಉದ್ದ ಉಜ್ಜಬೇಕು ಎಲೆನ ನೋಡಿರಿ ಈಗ ಒಂದು ಬಟ್ಲಲ್ಲಿ ನೀರು ತಗೊಂಡು ನಾನು ಇದನ್ನ ಬಡ್ಸ್ ತಗೊಂಡಿದ್ದೀನಿ ನೀರು ಹಚ್ಚೋದಕ್ಕೆ ಅದಕ್ಕೆ ಎಲೆಗೆ ನೋಡಿರಿ ಕೈಯಲ್ಲೇ ಮಾಡೋಣ ಫಸ್ಟು ಅದು ಸೈಡಿಗೆಲ್ಲ ನೀರು ಹಚ್ಕೋಬೇಕು ಈ ಥರ ಪುಡಿ ರೆಡಿ ಇದೆ ನೋಡಿರಿ ಕರ್ಜಿಕಾಯಿ ಪುಡಿ ನೋಡಿರಿ ಈ ಥರ ಈಗ ಅದನ್ನು ಇದಕ್ಕೆ ಒಂದೆರಡು ಚಮಚ ಹಾಕೋಣ ನೋಡಿರಿ ಈ ಥರ ಸೇಮ್ ಕರ್ಗಡಪು ತುಂಬ್ದಂಗೆ ಈ ಥರ ತುಂಬೋದು ನೋಡಿರಿ ಕರ್ಜಿಕಾಯಿ ರೆಡಿ ಆಯಿತು ಸೇಮ್ ಅದೇ ಥರನೇ ನೋಡಿರಿ ಸೈಡಿಗೆಲ್ಲ ನೀರು ಹಚ್ಚಿಬಿಟ್ಟು ಈ ಥರ ಪುಡಿ ಹಾಕಿಬಿಟ್ಟು ಎರಡು ಚಮಚ ಹಾಕಿದರೆ ಸಾಕು ಒಂದು ಎಲೆಗೆ ಈ ಥರ ನೋಡಿರಿ ಆ ಥರ ಚೆನ್ನಾಗಿ ಅದು ಸೈಡನ್ನ ಇದು ಅದುಂಬೇಕು ಇದೇ ಥರನೇ ನೋಡಿರಿ ಬಾಯಿ ಬಿಡೋದಿಲ್ಲ ಅದು ನೀ ಎಣ್ಣೆ ಗಲೀಜಾಗಲ್ಲ ಅಂತ ನೀರು ಹಚ್ಚಬೇಕು ಹಾಗೆ ಅದನ್ನ ಇದು ಮಾಡಿದರೆ ಎಣ್ಣೆ ಎಲ್ಲ ಗಲೀಜಾಗಿಬಿಡುತ್ತೆ ಪುಡಿಯೆಲ್ಲ ಹೊರಗೆ ಬಂದುಬಿಟ್ಟು ಹಾಗೆ ಒತ್ತಿದರೆ ಅದಕ್ಕೋಸ್ಕರ
लक्ष्मी पूजे गिड़ोदे कर्जिकाय माता चक्ली कर्जिकाय नोड़ी एण्णे करियन एण्णे कादिदे लो फ्लेमल निधान के इवन करी ಕೆಂಪು ಕರಿಬೇಕು ನೋಡ್ರಿ ಚೆನ್ನಾಗಿ ರೋಸ್ಟ್ ಆಗ್ತವೆ ಕ್ರಿಸ್ಪಿ ಆಗ್ತವೆ ಕರ್ಜಿಕಾಯಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕರಿಬೇಕು ನೋಡ್ರಿ ರೆಡಿ ಆದ ಕರ್ಜಿಕಾಯಿ ನೋಡ್ರಿ ತುಂಬ ಚೆನ್ನಾಗಿದೆ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು ಕರ್ಜಿಕಾಯಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟು ತುಂಬ ಚೆನ್ನಾಗಿರ್ತವೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನಾನು ಹಂಗೆ ಕೈಯಲ್ಲೇ ಮಾಡಿದ್ದೀನಿ ಆ ಬಾಕ್ಸಲ್ಲೇನು ಮಾಡಿಲ್ಲ ಓಕೆ ಥ್ಯಾಂಕ್ ಯು